अम्मा देवर एला कड़े इक अंत अम्मंदीर सृष्टि अरे नन पाले अम्म देवरे अम्मा आ प्रीति गंगेले मीसते होगिद्रे नंगी जन्मदल्ले अम्मन प्रीति एनु अन्नोदु गोत्ते आगतिरलिल्ल हित्त करलिन मिडित इल्दे होद्रु हित्त मगंगिंत हेच्चा प्रीति हंचि साकिद्यल्ल नानेंत पुण्यवंतनम्म अम्मा अदक्के निन्न हेसरु चिरस्थायि आगिरबेकु अजरामरवागिरबेकु अम्म अन्नो शब्द यावत्तु पवित्रने अदु निष्कलंकवे अन्नो मार्दनि बरबेकु ನನ್ನ ಅಮ್ಮನ ಕ್ಯಾತಿ ಇಡಿ ಜಗತ್ತಿನಲ್ಲಿ ಬೆಳಗಬೇಕು ಹಾಗೆ ಮಾಡೋದೇ ನನ್ನ ಉದ್ದೇಶ ನಮ್ಮ ಅಮ್ಮ ಈ ಹಾಲನ್ನ ನಾನು ಕುಡಿತೀನಮ್ಮ ನಾನೇ ಕುಡಿತೀನಿ ನಿನ್ನ ಮುಂದೆ ನಿಂತುಕೊಂಡು ಮಗು ತರ ಗಟಗಟ ಕುಡಿಬಿಡ್ತೀನಮ್ಮ ಪ್ರಯೋಗ ಮಾಡ್ಕೊಳ್ತಾ ಇದ್ದೀರಾ ನನ್ನ ಮಾತು ಕೇಳಿ ಬೇಡ ಮಾವ ಹೌದು ರೀ ಅದರಲ್ಲಿ ಏನಾದರೂ ಇರಲಿ ನೀವು ಅದನ್ನ ಕುಡಿಯೋದು ಬೇಡ ಇಲ್ಲ ಕನಕ ನಮ್ಮ ಅಮ್ಮನ ಪ್ರೀತಿ ನಿಷ್ಕಲ್ಮಶ ಅಂತ ಸಾಬೀತಾಗಬೇಕಾದ್ರೆ ನಾನು ಈ ಹಾಲನ್ನ ಕುಡಿಲೇಬೇಕು ಯಾಕಣ್ಣ ನಿಮಗೆ ಇಂತ ಆಟ ಅದರಲ್ಲಿ ಏನಾದರೂ ಇದೆ ಅನ್ನೋ ಅನುಮಾನ ಇದ್ರೆ ಕನಕ ಕುಡಿಯೋದು ಬೇಡ रंपट माबेड नो नहीं यार ऐने हेळिद्रु नानंतु हिंदे सरियल्ल नान तीर्मान माडिदागिदे नान हाल कुडियोदे नीवेल्ल ज्ञापक इट्कोळ्ळि ओंदु वेळे नानु एनादरू हाल कुडिदु सत्तु होद्रे ई विषयन यारिगू हेळबारदु नाने सूसैड् माड्कोंडु सत्तोदे अंत हेळिबिडबेकु ಅಮ್ಮನ ಹೆಸರು ಎಲ್ಲೂ ಬರಬಾರದು ಒಂದು ವೇಳೆ ಏನಾದರೂ ಬಂದ್ರೆ ನನ್ನ ಆತ್ಮಕ್ಕೆ ಶಾಂತಿನೇ ಇರಲ್ಲ ಅಭಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನೇ ಬಾಚಿ ಆಚೆ ಚೆಲ್ಬಿಡ್ತೀನಮ್ಮ ಹಾಲನ್ನ ನೀನೇ ವಿಷ ಹಾಕಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದಮ್ಮ ಯಾರಿಗೂ ಗೊತ್ತಾಗಬಾರ್ದು ಅರೆ ಅದೇನಾಯ್ತು ಅಂದ್ರೆ ಅಮ್ಮ ದಯವಿಟ್ಟು ನಿನ್ನ ಕೈ ಮುಗಿತೀನಿ ನೀನೇನು ಹೇಳೋದು ಬೇಡ ಅಮ್ಮ ಅನ್ನೋ ನೆನಪು ನನ್ನ ಎದೆಲಿ ಯಾವತ್ತು ಸಿಹಿಯಾಗಿ ಉಳಿಲಿ ಅದು ಯಾವತ್ತು ಕಹಿ ವಿಷ ಆಗೋದು ಬೇಡ ಅಮ್ಮ ಕನಕ ನಡಿ Thank you.
ತನಕ ಇವತ್ತಿಗೆ ಈ ಮನೆ ಋಣ ಮುಗಿದೋಯ್ತು. ಈ ಮನೆ ಸಂಬಂಧದ ಜೊತೆ ಎಲ್ಲ ಋಣಗಳು ಮುಗಿದೋಯ್ತು. ಪಿತೃ ಋಣ ಯಾವತ್ತೋ ಹೊರಟೋಗಿತ್ತು. ಇವತ್ತು ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತು ಸಾಕಿ ಸಲುಗಿದ ಮಾತೃ ಋಣನ ಕಡ್ಕೊಂಡ್ಬಿಟ್ಟಿದ್ದೀನಿ ಕನಕ. ಇವತ್ತಿಂದ ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ನಾನೊಬ್ಬ ಅನಾಥ ಕನಕ, ನಾನೊಬ್ಬ ಅನಾಥ. ಕೇವಲ ಕೇವಲ ನೀನ್ ಮಾತ್ರ ನನ್ನ ಪಾಲಿಗಿರೋದು. ಇವತ್ತಿಂದ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವ, ನೀನೇ ನನಗೆಲ್ಲ. ಕನಕ, ನಾನು ಚಿನ್ನ ಚಮಚನ ಬಾಯಲ್ಲಿಟ್ಕೊಂಡು ಹುಟ್ಟೋನು. ಆದ್ರೆ ನನಗೆ ಸಂಬಂಧದ ಬೆಲೆ ಆಗ್ಲಿ, ಹಣದ ಬೆಲೆ ಆಗ್ಲಿ ಗೊತ್ತಾಗ್ಲೇ ಇಲ್ಲ. ಅಪ್ಪನೇ ನನ್ನ ಕರ್ಕೊಂಬಂದು ಈ ಮನೆ ಮಹಾರಾಣಿ ಮಾಡಿದ್ರು. ಇಡೀ ಆಸ್ತಿನ ನಿನ್ನ ಹೆಸರಿಗೆ ಮಾಡಿದ್ರು. ನೀನು ಪಡಬಾರ್ದ ಪಾಡ್ಪಟ್ಟು ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡಿದೆ. ಅದಕ್ಕೆ ನಾನಿವತ್ತು ನಿನಗೆ ಬಹುಮತದ ಉಡುಗೊರೆ ಕೊಡ್ತಾ ಇದ್ದೀನಿ. ಈ ಆಸ್ತಿ, ಅಂತಸ್ತು, ಐಶ್ವರ್ಯ ಈ ಎಲ್ಲದರಿಂದ ಬಿಡುಗಡೆ ಪಡಿಸಿ ನಿನ್ನನ್ನು ಬೀದಿ ನಿಲ್ಲಿಸ್ತಾ ಇದ್ದೀನಿ. ಕನಕ, ಇವತ್ತಿಂದ ನಾನು ನಿರ್ಗತಿಕ. ಈ ಬಡವನ ಸಾಮಾನ್ಯ ಹೆಂಡತಿ ನೀನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕನಕ, ಕ್ಷಮಿಸ್ಬಿಡು. ಯಾಕ್ರಿ ಎಷ್ಟೊಂದು ಅವಲತ್ಕೊಳ್ತೀರಿ? ನನಗೆ ಕಷ್ಟ, ಬಡತನ, ನೋವೆಲ್ಲ ಹೊತ್ತೇನಲ್ಲ ರೀ. ನಾನು ಅವುಗಳ ಮಧ್ಯೆನೆ ಬೆಳೆದೋಳು. ಈ ಸುಖ ಸಂಪತ್ತೆಲ್ಲ ನಾನು ಬಯಸ್ದೆ ಬಂದಿರೋದು. ಇವೆಲ್ಲ ತಿರುಗೋ ಚಕ್ರದ ತೊಟ್ಟಿಲಿಂತಾರ, ಮೇಲಕ್ಕೆ ಕೆಳಕ್ಕೆ ಹೋಗ್ತಾನೆ ಇರುತ್ತೆ. ಇದು ಯಾವುದೋ ಶಾಶ್ವತ ಅಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ರೀ. ನಾನು ಯಾವತ್ತೂ ಈ ವೈಭೋಗಕ್ಕೆ ಅಂಟಿ ಕೂತೋಳಲ್ಲ. ನಾನು ಈ ಶ್ರೀಮಂತಕ್ಕೇನೆ ಶ್ರೇಷ್ಠ ಅಂದ್ಕೊಂಡಿದ್ದಿದ್ರೆ ನೀವಿವತ್ತು ಇಂಥ ಸ್ಥಿತಿಲಿ ಮನೆ ಬಿಟ್ಟು ಹೋಗ್ಬೇಕಾಗಿರ್ತಿರ್ಲಿಲ್ಲ. ಈ ಸಂಬಂಧಗಳನ್ನೆಲ್ಲ ಮುರಿದು ಛಿದ್ರ ಛಿದ್ರ ಮಾಡಿ ನಿಮ್ಮನ್ನ ಬೇರೆ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲ, ಇಲ್ಲಿರೋರ್ನೆಲ್ಲ ಮನೆ ಬಿಟ್ಟು ಓಡಿಸ್ತಿದ್ದೆ. ಮಾವ ನನಗೆ ಹೇಳಿದ್ದು ಅದನ್ನೇ. ಆದ್ರೆ ನನಗೆ ಇದ್ಯಾವುದು ಶಾಶ್ವತ ಅನ್ನಿಸ್ಲಿಲ್ಲ. ನನ್ನ ಪಾಲಿಗೆ ನೀವು ಮಾತ್ರ ಶಾಶ್ವತ ಸೌಭಾಗ್ಯ. ನಿಮ್ ಮುಂದೆ ಈ ಮನೆ, ಕಾರು, ಆಸ್ತಿ, ಅಂತಸ್ತು, ಕಂಪನಿ, ಆಫೀಸು ಯಾವುದು ಸರಿಸಾಟಿ ಅಲ್ಲ ರೀ. ನೀವು ನನ್ನ ಜೊತೆಲಿದ್ರೆ ನನಗೆ ಯಾವ ಬಡತನನೂ ಇರಲ್ಲ ರೀ. ನಾನು ಈ ಪ್ರಪಂಚ ದೊಡ್ಡ ಶ್ರೀಮಂತೆ. ಬೇಂದ್ರೆ ಅವರೇ ಹೇಳಿಲ್ವ, ನಾನು ಬಡವಿ, ಆತ ಬಡವ, ಹೊಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ. ನಾವು ಹಾಗೆ ಈ ಹೊಲವಲ್ಲೇ ಜೀವನ ಸಾಕ್ಷಾತ್ಕಾರ ಕಾಣೋಣ. ಕನಕ, ನೀನಷ್ಟು ಧೈರ್ಯ ತುಂಬಿದೆಯಲ್ಲ, ಸಾಕು. ನಾನು ಇಷ್ಟು ದಿವಸ ಯಾಕೆಲ್ಲ ಸಹಿಸ್ಕೊಂಡಿದ್ದೆ ಗೊತ್ತಾ? ಅಮ್ಮಂಗೋಸ್ಕರ. ತಾನು ಹೇರ್ದಿದ್ರು ಹೆತ್ತ ಮಗಂಗಿಂತ ಹೆಚ್ಚಾಗಿ ಪ್ರೀತಿ ಹಂಚಿ ಸಾಕಿದ್ಲಲ್ಲ, ಆ ಋಣ ತೀರಿಸ್ಬೇಕಾಗಿತ್ತು. ಆದ್ರೆ ಅಮ್ಮ ಬೇಡ ಬಿಡು. ಮಾತಾಡಿ ಮಾತಾಡಿ ಅಮ್ಮ ಅಂದ್ರೆ ಒಂದು ಕೆಟ್ಟ ನೆನಪು ಅನ್ನೋ ತರ ಆಗೋದು ಬೇಡ. ಅದು ಯಾವತ್ತು ಸಿಹಿಯಾಗೇ ಇರಲಿ. ಅದೊಂದನ್ನೇ ನಾನು ಇವತ್ತು ಈ ಮನೆಯಿಂದ ತಗೊಂಡೋಗ್ತಿರೋದು. ನಡಿ ಕನಕ, ಇವತ್ತಿಗೆ ಈ ಮನೆ ಋಣ ಮುಗೀತು. ಇಲ್ಲೇ ಇರು, ಒಂದು ನಿಮಿಷ ಬಂದೆ. ಅಮ್ಮ, ಅಮ್ಮ,
ಅವಿ ಏನು ಇದು? ಅಮ್ಮ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ ನೀನ್ ಕೊಟ್ಟ ಹಾಲನ್ನು ಕುಡಿದು ಬೆಳೆದು ಬಂದ ಮಗುನಮ್ಮ ನಾನು. ನೀನೆ ನನ್ನ ಸರ್ವಸ್ವ, ನೀನಿಲ್ಲದೆ ನನ್ನ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡ್ ಬಂದೋ ನಾನು. ನೀನ್ ಕೇಳಿದ್ರೆ ಆ ಕ್ಷಣ ನನ್ನ ಪ್ರಾಣನೇ ಕೊಟ್ಬಿಡ್ತಿದ್ನಮ್ಮ. ಈ ಶುಲ್ಲಕ್ಕ ಆಸ್ತಿ ಕೊಡಲ್ಲ ಅಂತಿದ್ನ. ಒಂದು ಮಾತು, ಒಂದೇ ಒಂದು ಮಾತು, ಅವಿ ನನ್ಗೆ ಆಸ್ತಿ ಬೇಕು ಕಣೋ ಅಂತ ಹೇಳಿದಿದ್ರೆ ಸಾಕಾಗಿತ್ತು. ದೂಸರ ಮಾತಾಡ್ದೆ ನಾನು ಕನಕ ಇಡೀ ಆಸ್ತಿನ ನಿನ್ನ ಹೆಸರು ಬಗ್ಬಿಡ್ತಿದ್ನಮ್ಮ. ಅಮ್ಮ ಇವತ್ತಿನಿಂದ ನೀನೇ ಈ ಸಾಮ್ರಾಜ್ಯದ ಒಡತಿ. ಈ ಎಲ್ಲ ಆಸ್ತಿ ಅಂತಸ್ತು ಅಧಿಕಾರನೆಲ್ಲ ನಿನಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನೋಡು ನಾನು ಉಟ್ಬಟ್ಟೆಲೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮರ್ಯಾದೆಗೋಸ್ಕರ ಎಡೆಯರ್ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹೊರತು ಈ ಮನೆಯನ್ನು ನಾವೇನು ತಗೊಂಡು ಹೋಗ್ತಾ ಇಲ್ಲ. ನನಗೆ ನೀನ್ ಚೆನ್ನಾಗಿರ್ಬೇಕು, ಅದೇ ನಮ್ಮ ನನಗೆ ಖುಷಿ, ಅದೇ ನನ್ನ ಸಂತೋಷ. ಅದಕ್ಕಿಂತ ಹೆಚ್ಚಾಗಿರೋದು ಇನ್ನೇನಮ್ಮ ಬೇಕು ನನಗೆ? ಅಮ್ಮ ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಮ್ಮ, ಸಾಕು. ನನಗೆ ಕಡೆ ಸರ ಆಶೀರ್ವಾದ ಮಾಡಮ್ಮ. ಪ್ರಿಯಾ, ಈ ಆಸ್ತಿಲಿ ನಂಗೆ ಹೇಗೆ ಹಾಕಿದೆಯೋ ಅದೇ ಥರ ಶ್ರೀಕಾಂತಂಗೂ ಇದೆ. ಶ್ರೀಕಾಂತನ ನಾನು ಯಾವತ್ತೂ ಒಡ ಹುಟ್ಟಿದವನಲ್ಲ ಅಂತ ನೋಡ್ದವನೇ ಅಲ್ಲ. ಕನಕ ಈ ಆಸ್ತಿಗೆಲ್ಲ ಒಡತಿ, ಅವಳಿಂದ ಅಧಿಕಾರನ ಕಿತ್ಕೋಬೇಕು ಅಂತ ತಾನೇ ಅವಳನ್ನ ಜೀವೋತ್ಸವ ಮಾಡಕ್ಕೆ ಹೊರಟಿದ್ರಿ. ಏ ಪ್ರಿಯಾ, ಕನಕನ ಕಣೆ ನಿನಗೆ ಈ ಮನೇಲಿ ಆಶ್ರಯ ಕೊಟ್ಟಿದ್ದು, ಅವಳೇ ಕಣೆ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ತಂದಿದ್ದು. ನಾನು ಶ್ರೀಕಾಂತನ ಕಾಣೋ ಥರ ನೀನು ಅವಳ ಮನಪೂರ್ವಕವಾಗಿ ಅಕ್ಕ ಅನ್ನೋ ರೀತಿ ನೋಡೋ ದೊಡ್ಡ ಮನಸ್ಸು ನಿನಗಿರಲಿಲ್ಲ. ಆಗಿದ್ದಾಗೋಯ್ತು. ನಿಮ್ಮನ್ನೆಲ್ಲ ಇಲ್ಲಿ ಅನಾಥರ ನಂಗೆ ಮಾಡೋ ಹೋಗ್ತಾ ಇದ್ದೀವಿ ಅಂತ ಅನ್ಕೋಬೇಡ. ಶ್ರೀಕಾಂತಂಗೆ ಏನು ಬರಬೇಕೋ ನೀವು ಅದನ್ನು ನ್ಯಾಯಬದ್ಧವಾಗಿ ತಗೋಬೋದು. ಮಾವ, ನನಗೆ ಗುರುತು ತಿಳಿದಾಗಿನಿಂದ ಒಬ್ಬ ದೊಡ್ಡ ಅಣ್ಣನ ರೀತಿ ನಿನ್ನ ಕಣ್ಕೊಂಬಂದೆ. ಆದರೆ ನೀನು ಕಂಸ ಆಗ್ಬಿಟ್ಟೆ. ಕೇವಲ ದುಡ್ಡುಗೋಸ್ಕರ ನನ್ನ ಜೀವನ ಸರ್ವನಾಶ ಮಾಡಕ್ಕೆ ಹೊರಟ್ಬಿಟ್ಟೆ. ಆಗ್ಲಿ ಬಿಡು, ಇಲ್ಲಿ ಕೇಳು. ಇವತ್ತಿನಿಂದ ನೀನೇ ಈ ಮನೆ ಹಿರಿಯ. ಈ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಮೇಲಿದೆ. ಅಮ್ಮನ ಚೆನ್ನಾಗಿ ನೋಡ್ಕೊ. ಯಾವುದೇ ಸಂದರ್ಭದಲ್ಲೂ ಅಮ್ಮಂಗೆ ನೋವಾಗದೇ ರೀತಿ ನೋಡ್ಕೊ, ಸರಿನಾ? ನಾನಿನ್ ಬರ್ತೀನಿ ಮಾವ. ಕನಕ ನಡಿ ಹೋಗೋಣ. ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕನಕ ನಡಿ ಹೋಗೋಣ. Oh.
ಅಂತೂ ನಮ್ಮ ಪ್ರಯತ್ನ ಸಾರ್ಥಕ ಆಗೋಯ್ತು. ಕನಕ ಮನೆ ಬಿಟ್ಟು ಹೊರಟೆ ಹೋದ್ಲು. ನಾನ್ ಮಂತ್ರವಾದಿನ ಕರ್ಕೊಂಬಂದಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಸಾಕು ಸುಮ್ಮನೆ ಇರ್ರಿ, ಕೊಚ್ಕೋಬೇಡಿ. ಏನ್ ಮಾಡ್ದ ನಿಮ್ ಮಂತ್ರವಾದಿ? ಕನಕನ್ ಕೈಗೆ ಬರೆ ಹಾಕಿ ಅಣ್ಣ ನಮ್ ವಿರುದ್ಧ ತಿರುಗ್ ಬೀಳೋ ಹಾಗೆ ಮಾಡ್ದ. ಡಾಕ್ಟರ್ ಹತ್ರ ಹೋಗಿ ಕನಕಂಗೆ ಹುಚ್ಚಿಡ್ಸೋ ಐಡಿಯಾ ಕೊಟ್ಟಿದ್ದೆ ನಾನು. ಹೆಜ್ಜೆ ಹೆಜ್ಜೆಗೂ ಕನಕಂಗೆ ಭ್ರಮೆ ಹುಟ್ಟೋ ಹಾಗೆ ಮಾಡಿ ಅವಳ ಬಗ್ಗೆ ಅವಳಿಗೆ ಅನುಮಾನ ಬರೋ ಹಾಗೆ ಮಾಡ್ದವಳು ನಾನು. ಆದ್ರೇನು, ಆ ನಿನ್ ಡಾಕ್ಟರ್ ಕೊನೆಗಳಿಗೆ ಕೈ ಕೊಟ್ಟು ಹೋದ್ನಲ್ಲ, ಏನ್ ಮಾಡಕ್ಕಾಗತ್ತೆ? ಹುಚ್ಚ ಡಾಕ್ಟರ್ ಅಲ್ವಾ, ಈ ವೈಭೋಗದಲ್ಲಿ ಒಂದ್ ಪಾಲ್ ಅನುಭವಿಸೋ ಯೋಗ ಇಲ್ಲ ಅನ್ಸುತ್ತೆ. ಅದೇ ನಾನು ಹೇಳ್ದ ಕೇಳಿದಿದ್ರೆ ಇವತ್ತು ಒಂದ್ ದೊಡ್ಡ ಅಮೌಂಟ್ ಸಿಕ್ತಿತ್ತ. ಚಿತ್ರ, ಆ ಮುದುಕ ಕನಕನ ಹೆಸರಿಗೆ ವಿಲ್ ಮಾಡಿದಾನೆ. ಕನಕನ್ನ ಮನೆ ಬಿಟ್ಟು ಓಡಿಸಿ ಈ ಆಸ್ತಿನೆಲ್ಲ ನಮ್ ಕೈವಶ ಮಾಡ್ಕೋಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡಿದ್ವಿ. ಇಷ್ಟು ದಿವಸ ಸ್ವಾತಂತ್ರ್ಯ, ಶಾಂತಿ, ನೆಮ್ಮದಿನೇ ಇಲ್ಲ ಹಾಗಾಗೋಗಿತ್ತು. ಹೇಗೋ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಎಲ್ಲ ಒಳ್ಳೇದೇ ಆಯ್ತಲ್ಲ. ಅಕ್ಕ ನೀನೇನಕ್ಕ ಖುಷಿನ ಸಂಭ್ರಮಿಸೋದ್ ಬಿಟ್ಟು ಅಳ್ಳೆಣ್ಣೆ ಕೊಡೋರ್ ತರ ಇದೆಯಾ? ಹೌದಮ್ಮ, ಯಾಕೆ ನೀನಿ ಖುಷಿ ಆಗ್ತಿಲ್ವಾ? ಚಿತ್ರ, ಯುದ್ಧ ಕೆಲವು ದೊಡ್ಡದಲ್ಲ, ಆದ್ರೆ ಅದ್ರ ಪರಿಣಾಮನ ಅರ್ಗಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡದು. ಏನಕ್ಕ ನಿಮ್ ಮಾತಿನ ಅರ್ಥ? ಸಿಂಹಾಸನ ನಮ್ ವಶಕ್ಕೆ ತಗೊಳ್ಳೋದು ಸುಲಭ, ಆದ್ರೆ ಒಳಗ್ನವರು ನಮ್ ವಿರುದ್ಧ ದಂಗೆ ಏಳ್ದೇ ಇರೋ ಹಾಗೆ ಜಾಣತನದಿಂದ ನೋಡ್ಕೊಳ್ಳೋದಿದೆಯಲ್ಲ ಅದು ಕಷ್ಟ. ಹೌದು ಅತ್ತೆ, ನೀವ್ ಹೇಳ್ತಾ ಇರೋದು ನಿಜನೇ. ಶ್ರೀ ಬಂದ್ರೆ ಏನ್ ಗತಿ? ಇದನ್ನೆಲ್ಲ ಅವ್ರಿಗೆ ಹೇಗ್ ಹೇಳಿ ಒಪ್ಸೋದಂತ ಯೋಚನೆ ಮಾಡ್ತಾ ಇದೀನಿ. ಅದು ಒಂದ್ ಸಮಸ್ಯೆ, ಆದ್ರೆ ಅದಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಸಮಸ್ಯೆಗಳಿದೆ. ನಮ್ ನಮ್ ಒಳಗಿರೋ ಉಳುಕು ಗೊತ್ತಾಗದೇ ಇರೋ ಹಾಗೆ ಕಂಪ್ನಿನ ನಿಭಾಯಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅತ್ತೆ ಆ ಚಿಂತೆ ಬಿಡಿ, ಇನ್ಮೇಲೆ ಕಂಪ್ನಿ ವ್ಯವಹಾರನ ನಾ ನೋಡ್ಕೊಳ್ತೀನಿ. ಯಾಕೆ ಈ ತರ ಮುಖ ಮುಖ ನೋಡ್ಕೊಳ್ತಾ ಇದ್ದೀರಾ? ನನ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೇನಾದ್ರೂ ಡೌಟಾ? ಡ್ಯಾಡ್ ಕಂಪ್ನಿ ವ್ಯವಹಾರನ ನನಗೆ ಚೆನ್ನಾಗಿ ನೋಡ್ಕೊಂಡು ಅನುಭವ ಇದೆ. ಏ ಪ್ರಿಯಾ, ನಿನಗೆ ಯಾವ ಮಹಾ ಅನುಭವ ಇದೆ? ಅಕ್ಕ ಈ ಸಾಮ್ರಾಜ್ಯನ ಕಟ್ಟೋದಕ್ಕೆ ತನ್ನ ಜೀವನನೇ ಸೌದಿದ್ದಾಳೆ. ನಾನು ವರ್ಷಾನ್ಗಟ್ಲೆ ಮಣ್ಣು ಹೊತ್ತಿದ್ದೀನಿ. ಇದಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ, ನಿನ್ ಪಾಳಗ್ ನೀನ್ ಸುಮ್ಮನಿದ್ ಬಿಡು. ಅಣ್ಣ, ಅತ್ತೆ ಈಗ ತಾನೇ ಹೇಳಿಲ್ವಾ ಒಳಗ್ನವರು ನಮ್ಮ ವಿರುದ್ಧ ದಂಗೆ ಏಳ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಅಲ್ವಾ ಅತ್ತೆ? ನಾನೇ ಎಲ್ಲ ನೋಡ್ಕೊಳ್ತೀನಿ, ನೀವ್ ಯಾರು ಆಫೀಸ್ ಕಡೆ ತಲೆ ಹಾಕೋದ್ ಬೇಡ. ಆಸ್ ಯೂಶುವಲ್ ನೀವೆಲ್ಲ ಆರಾಮಾಗಿ ಮನೇಲಿರಿ. ನೋಡಿ ಅತ್ತೆ, ನಾಳೆನೆ ಮ್ಯಾನೇಜರ್ಗೆ ಹೇಳಿ ಎಲ್ಲ ಕೇಸ್ಗಳನ್ನ ನಾನು ಕಳ್ಸಿಕೊಡೋದಿಕ್ಕೆ.